ಇವತ್ತು ನೆಲ್ಲಿಕಾಯಿಯಿಂದ ತಂಬಳಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತಾ ಇದ್ದೇನೆ. ನಾನು ವಂದನಾ ಭಟ್, ಮನೆ ತಿಂಡಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನೆಲ್ಲಿಕಾಯಿ ತಂಬಳಿ ಮಾಡ್ತಾ ಇದ್ದೇನೆ. ನೋಡಿ, ನಾಲ್ಕು ನೆಲ್ಲಿಕಾಯಿ ತಗೊಂಡಿದ್ದೇನೆ, ಸ್ವಲ್ಪ ಕಾಯಿ ತುರಿ, ಐದು ಕಾಯಿ ಮೆಣಸು. ನಿಮಗೆ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಮೆಣಸು. ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಮಜ್ಜಿಗೆ. ಈಗ ನಾನು ನೆಲ್ಲಿಕಾಯಿಯ ಬೀಜ ತೆಗಿತೇನೆ. ಹೀಗೆ ಮಾಡಿ, ಹೀಗೆ ತುಂಡು ಮಾಡಿ ಬೀಜ ತಗೊಳ್ಬೇಕಿದ್ರದು. ನೆಲ್ಲಿಕಾಯಿ ಬೀಜ ಎಲ್ಲ ತೆಗ್ದಿದ್ದೇನೆ. ಇನ್ನು ನಾವು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ಇದನ್ನು ಹಾಕೋಣ. ಹುಳಿ ಹಾಕೋದು ಬೇಡ, ಇದರಲ್ಲೇ ಹುಳಿ ಉಂಟು. ಈ ಕಾಯಿ ತುರಿಯನ್ನು ಹಾಕ್ಕೊಳ್ಳುವ, ಕಾಯಿ ತುರಿ, ಕಾಯಿ ಮೆಣಸಲ್ಲಿ ಹಾಕ್ಕೊಳ್ಳುವ. ಹಾಗೆ ಈ ಹಸಿ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾವೀಗ ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ನುಣ್ಣಗೆ ರುಬ್ಬಿಕೊಂಡು ತಂದಿದ್ದೇನೆ. ಈಗ ನಾವು ಈ ಪಾತ್ರೆಗೆ ಹಾಕ್ಕೊಳ್ಳುವ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮಜ್ಜಿಗೆಯನ್ನು ಹಾಕ್ಕೊಳ್ಳುವ. ಹಾಗೆ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಈಗ ರೆಡಿಯಾಗಿದೆ ನೆಲ್ಲಿಕಾಯಿ ತಂಬಳಿ, ರೆಡಿಯಾಗಿದೆ. ನೋಡಿ, ಇಷ್ಟಾದರೆ ಸಾಕು. ಆರೋಗ್ಯಕರ ನೆಲ್ಲಿಕಾಯಿ ತಂಬಳಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.